ಪ್ರಜ್ವಲ್ ರೇವಣ್ಣ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಕೋರ್ಟ್ನಲ್ಲಿ ಈಗ ಅರ್ಜಿಯ ವಿಚಾರಣೆ ಕೂಡ ಆರಂಭವಾಗಿದೆ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ಅಳಲನ್ನ ತೋಡ್ಕೊಂಡಿದ್ದಾರೆ, ನನಗೆ ರೂಮ್ ಕೊಟ್ಟಿದ್ದಾರೆ, ಕೆಟ್ಟ ವಾಸನೆ ಇದೆ ಎಂಬ ಇತ್ಯಾದಿ ವಿಚಾರಗಳನ್ನು ಪ್ರಸ್ತಾಪಿಸಿದ್ದಾರೆ. ನ್ಯಾಯಾಧೀಶರ ಮುಂದೆ ಪ್ರಜ್ವಲ್ ರೇವಣ್ಣ ಹಾಜರಾಗ್ತಿದ್ದ ಹಾಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ, ನನಗೆ ರೂಮ್ ಕೊಟ್ಟಿದ್ದಾರೆ, ಅದು ಚೆನ್ನಾಗಿಲ್ಲ, ಹಿಂಸೆ ಆಗ್ತಾ ಇದೆ ಅಲ್ಲಿರ್ಲಿಕ್ಕೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಇತ್ಯಾದಿ ವಿಚಾರಗಳನ್ನ ನ್ಯಾಯಾಧೀಶರ ಗಮನಕ್ಕೆ ತರುವಂತಹ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಮಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ಸಿಐಡಿ ಕಚೇರಿಗೆ ಕರೆದುಕೊಂಡು ಹೋದ ನಂತರದಲ್ಲಿ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ರು, ಆದ್ರೆ ಆ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಪ್ರಜ್ವಲ್ ಅವರ ಅಳಲು. ಸೊ ಇದನ್ನ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ, ನನಗೆ ರೂಮ್ ಕೊಟ್ಟಿದ್ದಾರೆ, ಕೆಟ್ಟ ವಾಸನೆ ಇದೆ ಆ ರೂಮು, ಅಲ್ಲಿ ಇರ್ಲಿಕ್ಕೆ ನನಗೆ ಬಹಳ ಹಿಂಸೆ ಆಗ್ತಾ ಇದೆ, ದಯವಿಟ್ಟು ಅದನ್ನ ಬದಲಾಯಿಸುವಂತೆ ಸೂಚನೆಯನ್ನ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಬಹಳ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕೂಡ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಹೇಳ್ಕೊಂಡಿದ್ದಾರೆ. ಇದನ್ನ ನ್ಯಾಯಾಧೀಶರು ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ನನಗೆ ಬೇರೆ ಏನೂ ಟಾರ್ಚರ್ ಇಲ್ಲ, ನನಗೆ ರೂಮ್ದೊಂದು ಸಮಸ್ಯೆ ಇದೆ, ಅದೊಂದು ಬದಲಾಯಿಸಿ ಕೊಡಬೇಕಾಗಿದೆ ಅನ್ನುವಂತಹ ಸಮಸ್ಯೆಯನ್ನ ಅವರು ಕೋರ್ಟ್ ಗಮನಕ್ಕೆ ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರನ್ನ ಮಧ್ಯರಾತ್ರಿ ಕರೆತರಲಾಯಿತು. ಮಧ್ಯರಾತ್ರಿ ಇಡೀ ಅವರು ಸಿಐಡಿ ಕಚೇರಿಯಲ್ಲೇ ವಾಸ್ತವ್ಯವನ್ನ ಹೂಡಿದ್ರು. ಅವರಿಗೆ ಅವರ ತಂದೆ ಇದ್ದಂತಹ ಸಂದರ್ಭದಲ್ಲಿ ಏನು ಹಾಸಿಗೆ ವ್ಯವಸ್ಥೆ ಮಾಡಿದ್ರು, ಅದೇ ಹಾಸಿಗೆ ವ್ಯವಸ್ಥೆಯನ್ನ ಮಾಡಿ ಇರಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಆದ್ರೆ ಈಗ ಪ್ರಜ್ವಲ್ಗೆ ಅದರಲ್ಲೂ ಕೂಡ ಕೊರತೆಗಳು ಸಮಸ್ಯೆಗಳು ಕಾಡ್ಲಿಕ್ಕೆ ಆರಂಭ ಆಗಿದೆ. ಎಸ್ಐಟಿ ಶೌಚಾಲಯ ಸರಿ ಇಲ್ಲ ಅಂತ ಪ್ರಜ್ವಲ್ ಅವರು ಹೇಳ್ಕೊಂಡಿದ್ದಾರೆ. ನ್ಯಾಯಾಧೀಶರ ಮುಂದೆ ತಮ್ಮ ಅಳಲನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸೊ ಅವ್ರಿಗೆ ಏನ್ ಬೇಕು ಈ ಸಂದರ್ಭದಲ್ಲಿ, ಎಲ್ಲವೂ ಕೂಡ ಲಕ್ಸುರಿಯಸ್ ಆಗಿ ಇರಬೇಕಾ, ಆ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಗೊತ್ತಿಲ್ಲ, ಅಥವಾ ಅವ್ರು ನಿಜಕ್ಕೂ ಹೇಳೋ ಹಾಗೆ ಆ ರೀತಿಯಾದಂತಹ ಹಿಂಸೆಯ ಒಂದು ಕೊಠಡಿಯನ್ನ ಕೊಟ್ಟಿದ್ದಾರಾ, ಉಸಿರಾಡ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಕೊಠಡಿಯನ್ನೇನಾದ್ರೂ ಕೊಟ್ಟಿದ್ದಾರಾ, ಈ ಪ್ರಶ್ನೆ ಕೂಡ ಮೂಡುತ್ತೆ. ಸೊ ಇದಕ್ಕೆ ನ್ಯಾಯಾಧೀಶರು ಏನ್ ಕೇಳ್ತಾರೆ ಎಸ್ಐಟಿ ಅಧಿಕಾರಿಗಳನ್ನ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ತನಗೆ ಬಹಳ ಸಮಸ್ಯೆ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಇಲ್ಲಿ ಕೋರ್ಟ್ ಗಮನಕ್ಕೆ ತರುವಂತಹ ಪ್ರಸ್ತಾಪವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ನ್ಯಾಯಾಧೀಶರ ಬಳಿ ತಮ್ಮ ಅಳಲನ್ನ, ಅಂದ್ರೆ ಈ ಅರ್ಜಿ ವಿಚಾರಣೆ ಆರಂಭ ಆಗೋದಕ್ಕೂ ಮುಂಚಿತವಾಗಿ ತಮ್ಮ ಸಮಸ್ಯೆಗಳನ್ನ ನ್ಯಾಯಾಧೀಶರ ಮುಂದೆ ಇಡ್ತಾ ಇದ್ದಾರೆ. ಒಂದು, ರೂಮ್ ಕೊಟ್ಟಿರೋದು, ರೂಮ್ನಲ್ಲಿ ಇರ್ಲಿಕ್ಕೆ ಆಗ್ತಿಲ್ಲ, ಕೆಟ್ಟ ವಾಸನೆ, ಅದರಲ್ಲಿ ಹಿಂಸೆ ಆಗ್ತಾ ಇದೆ, ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ಸೊ ನನಗೆ ಆ ರೂಮ್ನಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ವಿಚಾರ, ಮತ್ತು ನನಗೆ ಬೇರೆ ಯಾವುದೇ ರೀತಿಯ ಟಾರ್ಚರ್ಗಳು ಇಲ್ಲ ಅನ್ನೋದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ.